ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ ಇವತ್ತಿನ ವಿಡಿಯೋ ಮೆಟಲ್ಸ್ ಮೈನಿಂಗ್ ಷೇರುಗಳ ಪ್ರಾಫಿಟ್ ಗಳ ಬಗ್ಗೆ ಈ ವಿಡಿಯೋ ಮಾಡಲಿಕ್ಕೆ ನಮಗೆ ಅಂದಾಜು 4 ಗಂಟೆ ಆಯ್ತು ಎಲ್ಲಾ ಡಾಟಾ ಗಳನ್ನು ಹಿಂದಿನ ಕಾಲದಿಂದ ತೆಗೆದು ಕ್ಯಾಲ್ಕುಲೇಷನ್ ಮಾಡಿ ಅದನ್ನ ಟ್ಯಾಬ್ಲರ್ ಕಾಲಮ್ ಅಲ್ಲಿ ಹಾಕಲಿಕ್ಕೆ ಬೇಕಾದಷ್ಟು ಸಮಯ ಆಯ್ತು ನಿಮಗೆ ಈ ವಿಡಿಯೋ खुशी आगुत्ते नान भाविस्तेने अंदाजु 24 मेटल्स माइनिंग शेर लिस्ट 3000 कोटि टर्नओवर इरुवंत कंपनी मात्र अदर केळगिदन्नु नान मुट्लिक्के होगलिल्ल उदाहरणेगे वेल्स्पन कॉर्पोरेशन इवत्तिन रेट 139 मार्केट क्याप 3639 10 ವರ್ಷದಲ್ಲಿ -1% ರಿಟರ್ನ್ ಕೊಟ್ಟಿದೆ 5 ವರ್ಷಕ್ಕೆ 11% 3 ವರ್ಷಕ್ಕೆ 6% ಹೀಗೆ ಕೆಳಗಡೆ ಹೋಗ್ತಾ ಇದ್ದ ಹಾಗೆ ಮೊಯಿಲು ಕಳೆದ 10 ವರ್ಷದಲ್ಲಿ ರಿಟರ್ನ್ಸ್ ಕೊಟ್ಟಿಲ್ಲ 5 ವರ್ಷದಲ್ಲಿ 9% 3 ವರ್ಷದಲ್ಲಿ 3% ಜಿಂಡಾಲ್ ಸ್ಟೀಲ್ ಒಂದಾಜು 10 ವರ್ಷದಲ್ಲಿ -5 5 ವರ್ಷದಲ್ಲಿ 40 3 ವರ್ಷದಲ್ಲಿ 24% CAGR ರಿಟರ್ನ್ಸ್ ಕೊಟ್ಟಿದೆ ವೇದಾಂತ ಬಹಳ ಪಾಪ್ಯುಲರ್ ಶೇರ್ ಇವತ್ತಿನ ರೇಟ್ 272 ಒಂದು ಅಂದಾಜು ಮಾರ್ಕೆಟ್ ಕ್ಯಾಪ್ 1 ಲಕ್ಷ ಕೋಟಿ ವರೆಗೂ ಇದೆ 10 ವರ್ಷದಲ್ಲಿ -1 5 ವರ್ಷದಲ್ಲಿ 11 3 ವರ್ಷದಲ್ಲಿ +9% CAGR ಕೊಟ್ಟಿದೆ ಮೂರನೆಯ ಪೇಜಿಗೆ ಬರ್ತಾ ಇದ್ದೀನಿ ಟಾಟಾ ಸ್ಟೀಲ್ BSL NMDC ಮತ್ತೆ ರತ್ನಮಣಿ ಮೆಟಲ್ ನೋಡಿ 2058 ಇವತ್ತಿನ ರೇಟ್ 9617 ಮಾರ್ಕೆಟ್ ಕ್ಯಾಪ್ 10 ವರ್ಷಕ್ಕೆ 34% ಸರಾಸರಿ ಕೊಟ್ಟಿದೆ ಪ್ರತಿ ವರ್ಷ 5 ವರ್ಷಕ್ಕೆ 31% ಮತ್ತು 3 ವರ್ಷಕ್ಕೆ 32% ಸರಾಸರಿ CAGR ಪ್ರತಿ ವರ್ಷ ಕೊಟ್ಟಿದೆ ಈ ವಿಡಿಯೋನ ಮಾಡಿದ ಉದ್ದೇಶ ಏನು ಅಂತಂದ್ರೆ ನೀವು ಎಲ್ಲಾ ಮೆಟಲ್ಸ್ ಮೈನಿಂಗ್ ಸೆಕ್ಟರ್ ದು ಪ್ರಾಫಿಟಬಿಲಿಟಿ ನೋಡಿ ಆಮೇಲೆ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ತಗೊಳ್ಳಬೇಕು ಬೇಡ ಅಂತ ಡಿಸೈಡ್ ಮಾಡಿ ಇವತ್ತು ನಾನು ನಿಮ್ಮತ್ರ ಒಂದು ಪ್ರಶ್ನೆ ಕೇಳ್ತಾ ಇದೀನಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಡ್ಡಾಯ ಉತ್ತರ ಬರೀರಿ ನಾನು ನಮೂದಿಸಿದ ಷೇರುಗಳು ಮೆಟಲ್ಸ್ ಅಂಡ್ ಮೈನಿಂಗ್ ಸೆಕ್ಟರ್ ಅಲ್ಲಿ ಯಾವುದಾದರೂ ನಿಮ್ಮತ್ರ ಇದೆಯಾ ಇದೆ ಅಂತಾದ್ರೆ A ಅಂತ ಟೈಪ್ ಮಾಡಿ ಮತ್ತೆ ಆ ಕಂಪನಿ ಹೆಸರನ್ನ ಟೈಪ್ ಮಾಡಿ ಬಿ ಅಂತಂದ್ರೆ ನಿಮ್ಮತ್ರ ಈ ಯಾವುದು ಷೇರುಗಳು ಇಲ್ಲ ಅಂತ ಅರ್ಥ ನಾನು ಈ ವಿಡಿಯೋದ ಬಗ್ಗೆ 9 ಅಬ್ಸರ್ವೇಷನ್ ಮಾಡಿದ್ದೇನೆ ಆ ಅಬ್ಸರ್ವೇಷನ್ ಗಳನ್ನು ಕನಿಷ್ಠ 3 ಸತಿಯಾದರೂ ಕೇಳಿ ಒಂದನೇ ಅಬ್ಸರ್ವೇಷನ್ 3000 ಕೋಟಿಗಿಂತ ಜಾಸ್ತಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇರುವ ಷೇರುಗಳನ್ನು ಮಾತ್ರ ಸೆಲೆಕ್ಟ್ ಮಾಡಿದ್ದೇನೆ ಎರಡು ಕಂಪನಿಯ ಪ್ರಾಫಿಟ್ ಅನ್ನು 10 ವರ್ಷ 5 ವರ್ಷ 3 ವರ್ಷ ಮಾತ್ರ ಕ್ಯಾಲ್ಕುಲೇಷನ್ ಮಾಡಿದಿನಿ 1 ವರ್ಷ ಮಾಡಿಲ್ಲ ಎಲ್ಲಾ ಅಬ್ನಾರ್ಮಲಿ ಹೈ ಇದೆ ಯಾಕಂತಂದ್ರೆ ಕೊರೋನಾದಿಂದಾಗಿ ಕೆಳಗೆ ಬಿದ್ದ ಮಾರ್ಕೆಟ್ ರಿಕವರಿ ಆಗಿರೋದ್ರಿಂದ ಮೂರನೇದು ಈ ವಿಡಿಯೋದ ಉದ್ದೇಶ ವೇರಿಯಸ್ ಆಸ್ಪೆಕ್ಟ್ಸ್ ಆಫ್ ದ ಶೇರ್ಸ್ ಅನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಕೇವಲ 10 5 3 ವರ್ಷದ ಪ್ರಾಫಿಟ್ ಅನ್ನು ಕಂಡುಹಿಡಿದೆನೆ ಸಾಕಾಗೋದಿಲ್ಲ ನೀವು ಫಂಡಮೆಂಟಲ್ ಅನಾಲಿಸಿಸ್ ಅನ್ನು ಡೀಟೇಲ್ ಆಗಿ ಮಾಡಬೇಕು ನಾನು ಮಾಡಿದ್ದು ಮಿನಿ ಫಂಡಮೆಂಟಲ್ ಅನಾಲಿಸಿಸ್ ನಾಲ್ಕನೇದು ಸಾಧ್ಯ ಆದರೆ CAGR ಅನ್ನು 21 ವರ್ಷಕ್ಕೆ ಕ್ಯಾಲ್ಕುಲೇಷನ್ ಮಾಡಿ ಕೆಲವು ಷೇರುಗಳು 21 ವರ್ಷ ಜೀವಂತವಾಗಿದ್ದು ಯಾಕಂದ್ರೆ ಎಷ್ಟು ಲಾಂಗ್ ಹೋಗಿ ಕ್ಯಾಲ್ಕುಲೇಷನ್ ಮಾಡ್ತಿರೋ ಅದನ್ನ ಕನ್ಸಿಡರ್ ಮಾಡ್ತಿರೋ ಅಷ್ಟು ನಿಮಗೆ ಸೇಫ್ಟಿ ಇರುತ್ತೆ ಐದನೇದು ಮೆಟಲ್ಸ್ ಮತ್ತು ಮೈನಿಂಗ್ ಸೆಕ್ಟರ್ ಸೈಕ್ಲಿಕಲ್ ಸೆಕ್ಟರ್ ಇಲ್ಲಿ ಪ್ರೈಸ್ ಗಳಿದೆಯಲ್ಲ ಸರ್ಟನ್ ಟೈಮ್ ನಲ್ಲಿ ಬಹಳ ಜಾಸ್ತಿ ಇರುತ್ತೆ ಕೆಲವು ಸತ್ತಿ ತುಂಬಾ ಕಮ್ಮಿ ಇರುತ್ತೆ ಡಿಪೆಂಡಿಂಗ್ ಆನ್ ಇಂಟರ್ನ್ಯಾಷನಲ್ ಮೆಟಲ್ ಪ್ರೈಸಸ್ ಆರನೇ ಅಬ್ಸರ್ವೇಷನ್ ಜಾಸ್ತಿ ರೇಟಿನ ಷೇರುಗಳು ಅಂತಂದ್ರೆ ಉತ್ತಮವಾದ ಷೇರುಗಳು ಅಂತಲ್ಲ ಏಳನೇ ಅಬ್ಸರ್ವೇಷನ್ ಕಮ್ಮಿ ಬೆಲೆಯ ಷೇರು ಅಂತಂದ್ರೆ ಬಹಳ ಚೀಪ್ ಆಗಿರೋದು ಅಂತಾನು ಮೀನಿಂಗ್ ಅಲ್ಲ ಅಥವಾ ಅದನ್ನ ತಗೊಂಡ್ರೆ ಮುಂದೆ ಇಂಪ್ರೂವ್ ಆಗುತ್ತೆ ಅಂತಾನು ಅಲ್ಲ ಎಂಟನೇ ಅಬ್ಸರ್ವೇಷನ್ ಕಳೆದ 1 ವರ್ಷದಲ್ಲಿ ಮೆಟಲ್ ಸೆಕ್ಟರ್ ನಲ್ಲಿ ಸಿಕ್ಕಾಪಟ್ಟೆ ಪ್ರಾಫಿಟ್ ಬಂದಿದೆ
ಯಾಕಂತಂದರೆ ಇಂಟರ್ನ್ಯಾಷನಲಿ ಮೆಟಲ್ ರೇಟ್ಸು ಜಾಸ್ತಿ ಇತ್ತು. ಒಂಬತ್ತನೇ ಅಬ್ಸರ್ವೇಷನು, ಮೆಟಲ್ ಸೆಕ್ಟರ್ ಮೀನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಆರ್ ಮೈನಿಂಗ್ ಅಯನ್, ಅಲ್ಯೂಮಿನಿಯಮ್ಮು, ಕಾಪರು, ಜಿಂಕು, ಮ್ಯಾಂಗನೀಸು, ಸ್ಟೀಲು ಇತ್ಯಾದಿ. ಹತ್ತನೇ ಅಬ್ಸರ್ವೇಷನು, ನಿಮಗೆ ರಿಸ್ಕ್ ಅಪಿಟೈಟ್ ಇದ್ದರೆ, ಈ ವೈಡ್ ಫ್ಲಕ್ಚುವೇಷನ್ ಇದೆಯಲ್ಲ ಒಮ್ಮೆ ಮೇಲೆ ಒಮ್ಮೆ ಕೆಳಗೆ, ಅದನ್ನು ತಡ್ಕೊಳ್ಳೋಕ್ಕಾಗುತ್ತೆ ಅಂತಂದರೆ ನೀವು ಮೆಟಲ್ಸ್ ಆ್ಯಂಡ್ ಮೈನಿಂಗ್ ಸೆಕ್ಟರ್ನ ಒಂದು ಶೇರನ್ನು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಕೊಳ್ಳಬಹುದು. 6-10 ಶೇರುಗಳು 6-10 ಕ್ಷೇತ್ರಗಳಲ್ಲಿ. ನೀವು ಡಾಕ್ಟರ್ ಭರತ್ಚಂದ್ರ ಚಾನೆಲ್ ಮೆಂಬರ್ ಅಲ್ಲದಿದ್ದರೆ ಇದೀಗ ಸಬ್ಸ್ಕ್ರಿಪ್ಷನ್ ಮತ್ತು ಬೆಲ್ ಐಕಾನ್ ಒತ್ತಿ, ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನನ್ನು ಒತ್ತಿ, ಆಮೇಲೆ ವಿಡಿಯೋನ ಎಲ್ಲ ಸ್ನೇಹಿತರಿಗೂ ಕಳಿಸ್ಕೊಡಿ. ಆಮೇಲೆ ಕಮೆಂಟ್ ಸೆಕ್ಷನಲ್ಲಿ ನಾನು ಆಗಲೇ ಹೇಳಿದಾಗೆ ಯಾವುದಾದ್ರೂ ಶೇರುಗಳಿದ್ದರೆ ಈ ಶೇರ್ ಇದೆ ಅಂತ ಬರೀರಿ, ಇಲ್ಲದಿದ್ದರೆ ನೋ ಅಂತ ಬರೀರಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.